हेलो स्टूडेंट्स, वेलकम टू साई स्टडी सर्कल. बिजनेस टैक्सेशन 2019 14 मार्क्स मत 6 मार्क्स क्वेश्चन साल्व मारी 2018 सिंपल आगे 14 मार्क्स केळिदने नोड़ा. ए कन्साइनमेंट इज इंपोर्टेड बाय एयर, सीआईएफ प्राइस इज 2500 यूएस डॉलर्स. ನೋಡಿ ಇಲ್ಲಿ ಎಫ್ಒಬಿ ಕೊಟ್ಟಿಲ್ಲ, ಅವನೇನ್ ಕೊಟ್ಟಿದ್ದಾನೆ, ಸಿಐಎಫ್ ವ್ಯಾಲ್ಯೂ ಅಂದ್ರೆ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಅಂಡ್ ಫ್ರೈಟ್ ಕೊಟ್ಟಿದ್ದಾನೆ. ಸೊ ಏರ್ ಫ್ರೈಟ್ ಅಂತ ಕೊಟ್ಟಿದ್ದಾನೆ 600 ಯುಎಸ್ ಡಾಲರ್ಸ್ ಅಂಡ್ ಇನ್ಶೂರೆನ್ಸ್ ಕಾಸ್ಟ್ ಇಸ್ 75 ಯುಎಸ್ ಡಾಲರ್ಸ್. ಎಕ್ಸ್ಚೇಂಜ್ ರೇಟ್ ಅನೌನ್ಸ್ಡ್ ಬೈ ಸಿಬಿ ಅಂಡ್ ಸಿಬಿಇಸಿ ಆಸ್ ಪರ್ ಕಸ್ಟಮ್ಸ್ ನೋಟಿಫಿಕೇಶನ್ ಈಸ್ 1 ಯುಎಸ್ ಡಾಲರ್ ಇಸ್ ಈಕ್ವಲ್ಸ್ ಟು 65 ರುಪೀಸ್. Basic customs duty payable is 10%. Social welfare surcharge is applicable. IGST rate is 18%. Find the value of customs value or assessable value and the total customs duty payable ಅಂತ ಹೇಳಿದಾನೆ. ನೋಡಿ ಯಾವಾಗಲೂ ಅಷ್ಟೇ, ಕ್ವೆಶ್ಚನ್ ಅಲ್ಲಿ ನಮಗೆ FOB ಏನಾದರೂ ಕೊಟ್ಟಿದ್ರೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಅವನು ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ CIF ವ್ಯಾಲ್ಯೂ. CIF ಅಂದ್ರೆ ಏನು? FOB ನಲ್ಲಿ ನಾವೇನೇನು ಆಡ್ ಮಾಡಿರ್ತೀವಿ, ಏರ್ ಫ್ಲೈಟ್ ಆಡ್ ಮಾಡಿರ್ತೀವಿ, ಇನ್ಶೂರೆನ್ಸ್ ಆಡ್ ಮಾಡಿರ್ತೀವಿ, ಕರೆಕ್ಟಾ? ಹಾಗಾದ್ರೆ ಆಡ್ ಮಾಡಿದ್ಮೇಲೆ ಬಂದಿರೋದು ಸಿಐಎಫ್ ಆಗಿರುತ್ತೆ. ಈಗ ನಾವೇನ್ ಮಾಡಬೇಕು ಅಂದ್ರೆ ಸಿಐಎಫ್ ಅಲ್ಲಿ ಫ್ಲೈಟ್ ಮತ್ತೆ ಇನ್ಶೂರೆನ್ಸ್ ನ ಮೈನಸ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ? ಎಫ್ಒಬಿ ವ್ಯಾಲ್ಯೂ ಬರುತ್ತೆ. ಸರ್, ಯಾಕೆ ಸರ್ ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನ ಒಂದೊಂದೇ ಸ್ಟೆಪ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು 14 ಮಾರ್ಕ್ಸ್, ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಬರುತ್ತೆ. ಕೊಟ್ಟಿರ್ತಕ್ಕಂತ ಕ್ವಶನ್ ಅಲ್ಲಿ ಅವನು ಸಿಐಎಫ್ ವ್ಯಾಲ್ಯೂ ಕೊಟ್ಟಿದ್ದಾನೆ, 2500 ಯುಎಸ್ ಡಾಲರ್ಸ್ ಅಂತ ಹೇಳಿದ್ದಾರೆ. ಓಕೆನಾ? ಇದು ಇಂಡಿಯನ್ ರುಪೀಸ್. ಇಂಡಿಯನ್ ರುಪೀಸ್ ಒಂದು ಡಾಲರ್ಗೆ 65 ರುಪೀಸ್ ಅಂತ ಹೇಳ್ತಾ ಇದ್ದಾರೆ. ಈಗ ಸಿಐಎಫ್ ವ್ಯಾಲ್ಯೂಗೆ ನಾವು ಏನ್ ಮೈನಸ್ ಮಾಡಬೇಕು ಅಂದ್ರೆ ಏರ್ ಫ್ರೈಟ್ ಅನ್ನ ಮೈನಸ್ ಮಾಡ. ಏರ್ ಫ್ಲೈಟ್ ಎಷ್ಟಿದೆಯಪ್ಪ ಅಂದ್ರೆ 600 ಡಾಲರ್ಸ್ ಇದೆ. ಹಾಗೆ ಇನ್ಶೂರೆನ್ಸ್ 75 ಡಾಲರ್ಸ್ ಇದೆ. ಟೋಟಲ್ 675 ಡಾಲರ್ಸ್ ಅನ್ನ ಮೈನಸ್ ಮಾಡ. ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದೇ ಎಫ್ ಒ ಬಿ ವ್ಯಾಲ್ಯೂ ಬರುತ್ತೆ. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 1825 ಡಾಲರ್ಸ್ ಬರುತ್ತೆ. ಈಗ 1825 ಇಂಟು 65 ಮಾಡಿದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಬರುತ್ತೆ. ಅದನ್ನ ಆಮೇಲೆ ಮಾಡ. ಈಗ ಇದಕ್ಕೆ ಏನೇನ್ ಆಡ್ ಮಾಡಬೇಕು ನೋಡಿ. ಎಕ್ಸ್ಪೆನ್ಸಸ್ ಟು ಬಿ ಇನ್ಕ್ಲೂಡೆಡ್ ಯಾವ್ದ್ಯಾವ್ದು ಅಂದ್ರೆ ಮೊದಲನೇದು ಏರ್ ಫ್ಲೈಟ್. ನೋಡಿ, ಏರ್ ಫ್ಲೈಟ್ ಏರ್ ಅಲ್ಲಿ ಆಗಿರೋದ್ರಿಂದ ನಾವು ಫಸ್ಟ್ ಆಕ್ಚುವಲ್ ಫ್ಲೈಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಅಲ್ಲ. ಆಕ್ಚುವಲ್ ಏರ್ ಫ್ಲೈಟ್ 600 ಅಂತ ಕೊಟ್ಟಿದ್ದಾನೆ. ಅಥವಾ 20% ಆಫ್ ಎಫ್ ಒ ಬಿ ಅಂತ ಹೇಳಿದ್ದಾನೆ. ನೋಡಿ, ಎಫ್ ಒ ಬಿ ನಮ್ಗೆ 1825 ಇದೆ. ಇದರಲ್ಲಿ 20% ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಇಂಟು 20% 365 ಬರ್ತಾ ಇದೆ. ನೋಡಿ, ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ? 365 ಡಾಲರ್ಸ್ ಕಡಿಮೆ ಇದೆ. ನೋಡಿ, ನಾನು ಹೇಳಿದೀನಿ, ಏರ್ ಫ್ಲೈಟ್ ಆದಾಗ ನಾವು ಆಕ್ಚುವಲ್ ಫ್ಲೈಟ್ ಅನ್ನ ನಾವು ಕನ್ಸಿಡರ್ ಮಾಡಬೇಕು. ಮಾಡೋ ಜೊತೆನಲ್ಲಿ ಎಫ್ ಒ ಬಿ ಮೇಲೆ 20% ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಮ್ಗೆ ಡೈರೆಕ್ಟ್ ಆಗಿ ಸಿಐಎಫ್ ವ್ಯಾಲ್ಯೂ ಕೊಟ್ಟಿದ್ದ. ಓಕೆ, ಸಿಐಎಫ್ ವ್ಯಾಲ್ಯೂಗೆ ಹ್ಯಾಂಡ್ಲಿಂಗ್ ಚಾರ್ಜಸ್, ಲೋಡಿಂಗ್ ಅನ್ಲೋಡಿಂಗ್ ನಾಟ್ ಅಪ್ಲಿಕೇಬಲ್ ಅಂತ ಬರೆದು 2500 ನೇ ಅಸೆಸಬಲ್ ವ್ಯಾಲ್ಯೂ ಅಂತ ಬರೀಬಹುದಾಗಿತ್ತು. ಆದ್ರೆ ನಮಗೆ ಕೊಟ್ಟಿರೋ ಸಿಐಎಫ್ ವ್ಯಾಲ್ಯೂ 2500 ಕರೆಕ್ಟ್ ನಂಬರ್ ಅಲ್ಲ. ಹಾಗಾದ್ರೆ ಯಾವ್ದು ಕರೆಕ್ಟ್ ನಂಬರ್ ಅಂದ್ರೆ ಈಗ ಬಂದಿರತಕ್ಕಂಥ ಬರುವಂತದ್ದು. ಹಾಗಾದ್ರೆ ನಮ್ಗೆ ಏರ್ ಫ್ಲೈಟ್ ಅಲ್ಲಿ ಆಕ್ಚುವಲ್ ಫ್ಲೈಟ್ 20% ಆಫ್ ಎಫ್ ಒ ಬಿ ವಿಚ್ ಎವರ್ ಈಸ್ ಲೋಯರ್ ಶುಡ್ ಬಿ ಟೇಕನ್, ಕರೆಕ್ಟಾ? ಹಾಗಾದ್ರೆ ಇನ್ಶೂರೆನ್ಸ್ ಏನ್ ಮಾಡೋದು ನೋಡಿ. ಇನ್ಶೂರೆನ್ಸ್ ಕೊಟ್ಲಿಲ್ಲ ಅಂದ್ರೆ ಎಫ್ ಒ ಬಿ ಮೇಲೆ 1.125 ಮಾಡ್ತೀವಿ. ಆದ್ರೆ ಈ ಕ್ವಶನ್ ಅಲ್ಲಿ 75 ಡಾಲರ್ಸ್ ಅಂತ ಹೇಳಿರೋದ್ರಿಂದ ಓಕೆನಾ, ನಮ್ಗೆ ಟೋಟಲ್ ಎಷ್ಟು ಬರುತ್ತೆ? 15, 14, 16, 11, 12, 2265
ಇದನ್ನ ನಾವು ಸಿಐಎಫ್ ವ್ಯಾಲ್ಯೂ ಅಂತ ಹೇಳ್ತೀವಿ. ನೋಡಿ, ಹಳೆ ಸಿಐಎಫ್ ವ್ಯಾಲ್ಯೂ 2500 ಇತ್ತು, ಹೊಸ ಸಿಐಎಫ್ ವ್ಯಾಲ್ಯೂ ಎಷ್ಟು ಬಂದಿದೆ? 2265 ಬಂದಿದೆ. ಸೊ ಇದಕ್ಕೆ ನಾವು ಏನ್ ಆಡ್ ಮಾಡಬೇಕು ಅಂದ್ರೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಥವಾ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಚಾರ್ಜಸ್. ಓಕೆನಾ? ನಾಟ್ ಅಪ್ಲಿಕಬಲ್, ನಾಟ್ ಅಪ್ಲಿಕಬಲ್. ಹಾಗಾದ್ರೆ ನಮಗೆ ಎಷ್ಟೆಷ್ಟು ಬರುತ್ತೆ? 1825 ಇಂಟು 65 ಮಾಡಿದ್ರೆ 1,18,625 ರುಪೀಸ್ ಬರುತ್ತೆ. ಹಾಗೆ 365 ಇಂಟು 65 ಮಾಡಿದ್ರೆ 23,725 ಬರುತ್ತೆ. ಹಾಗೆ 75 ಇಂಟು 65 ಮಾಡಿದ್ರೆ 4,875 ಬರುತ್ತೆ. ಹಾಗೆ 2265 ಇಂಟು 65 ಮಾಡಿದ್ರೆ 1,47,225 ಬರುತ್ತೆ. ಹಾಗಾದ್ರೆ 1,47,225 ನ ಏನಂತ ಕರಿಬಹುದು? ಅಸೆಸಬಲ್ ವ್ಯಾಲ್ಯೂ ಅಂತ ಕರಿಬಹುದು. ಈಗ ಅಸೆಸಬಲ್ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಏನು ಅಂದ್ರೆ ಕಸ್ಟಮ್ಸ್ ಡ್ಯೂಟಿ. ಕಸ್ಟಮ್ಸ್ ಡ್ಯೂಟಿ ಫಸ್ಟ್ ಅಸೆಸಬಲ್ ವ್ಯಾಲ್ಯೂ ಎಷ್ಟಿದೆ? 1,47,225 ಇದೆ. ಇದಕ್ಕೆ ಏನ್ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಆಡ್ ಮಾಡಬೇಕು. ಕ್ವಶನ್ ಅಲ್ಲಿ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಎಷ್ಟು ಅಂತ ಹೇಳಿದ್ದಾರೆ. ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ 10% ಅಂತ ಹೇಳಿದ್ದಾನೆ. ಕರೆಕ್ಟಾ? ಬೇಸಿಕ್ ಕಸ್ಟಮ್ ಡ್ಯೂಟಿ 10% ಅಂತ ಹೇಳಿದ್ರೆ 1,47,225 ಮೇಲೆ 14,723. ಹಾಗಾದ್ರೆ ನಮಗೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಅಟ್ 10% ಆನ್ ಅಸೆಸಬಲ್ ವ್ಯಾಲ್ಯೂ ಮೇಲೆ ಮಾಡಿದ್ದೀವಿ. ಇನ್ನು ಪಾಯಿಂಟ್ ನಂಬರ್ ಸಿ ಏನಪ್ಪಾ ಅಂತ ಹೇಳಿದ್ರೆ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್. ನೋಡಿ, ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ 10% ಆನ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಮೇಲೆ ಮಾಡ್ತೀವಿ. ಅಂದ್ರೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ 14,723 ಬಂದಿದೆ, ಅದರ ಮೇಲೆ 1,472 ಡಾಲರ್ಸ್ ಬರ್ತಾ ಇದೆ. ಈಗ ಎ ಬಿ ಸಿ ಮೂರನ್ನು ವ್ಯಾಲ್ಯೂನ ಆಡ್ ಮಾಡಿದ್ರೆ 12, 14, 2, 6, 13, 1, 5, 1, 6 1,63,420 ಬರ್ತಾ ಇದೆ. ನಾವು ಇದನ್ನ ಸಬ್ ಟೋಟಲ್ ಅಂತ ಕರಿತೀವಿ. ಈ ಸಬ್ ಟೋಟಲ್ಗೆ ನಾವು ಏನ್ ಆಡ್ ಮಾಡಬೇಕು ಅಂದ್ರೆ IGST ಆಡ್ ಮಾಡಬೇಕು. ನೋಡಿ, IGST ನಾವು ಎಷ್ಟು ಪರ್ಸೆಂಟೇಜ್ ಹಾಕ್ತೀವಿ ಅಂದ್ರೆ 18% ಆಫ್ ಸಬ್ ಟೋಟಲ್ ಎಷ್ಟಿದೆ ಅದನ್ನ ನೋಡ್ತೀವಿ. ನೋಡಿ, ಸಬ್ ಟೋಟಲ್ ನಮ್ಮ ಹತ್ರ 1,63,420 ಇಂಟು 18% ಮಾಡಿದ್ರೆ 29,416 ರುಪೀಸ್. ಯಾವುದೇ ಕಾರಣಕ್ಕೂ ವ್ಯಾಲ್ಯೂನ ಟೋಟಲ್ ಮಾಡಬೇಡಿ, ಬರೋದನ್ನೇ ಏನಂತ ಹೇಳ್ತೀವಿ, ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಅಥವಾ ಡ್ಯೂಟಿ ಪೇಯಬಲ್ ಅಂತ ಹೇಳ್ತೀವಿ. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 11, 9, 16, 10, 15, 3, 4 ಸಿ 45,611 ರುಪೀಸ್ ಅಷ್ಟು ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಆಗ್ತಾ ಇದೆ. ಸೊ ಇದಕ್ಕೆ 14 ಮಾರ್ಕ್ಸ್ 2018 ಅಲ್ಲಿ ಎಷ್ಟು ಸಿಂಪಲ್ ಆಗಿರೋ ಕ್ವಶನ್ ಕೊಟ್ಟಿದ್ದಾರೆ. ನೋಡಿ, ಸಿಐಎಫ್ ಕೊಟ್ಟಾಗ ಯಾವಾಗ್ಲೂ ದಯವಿಟ್ಟು FOB ವ್ಯಾಲ್ಯೂ ತಗೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗ್ಬೇಡಿ. ಓಕೆನಾ? ಕಾಪಿ ಮಾಡ್ಕೊಳ್ಳಿ. ಏನಾದ್ರೂ ಕ್ವಶನ್ಸ್ ಇದ್ರೆ ಕಾಮೆಂಟ್ಸ್ ಅಲ್ಲಿ ಹಾಕಿ, ಟೈಮ್ ಇದ್ರೆ ಖಂಡಿತ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.